ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕೆ ಸ್ಮಾರ್ಟ್. ಫ್ರೆಂಡ್ಸ್, ಡಿಪ್ಲೊಮಾ ಸ್ಟೂಡೆಂಟ್ಗೆ ಒಂದು ಗುಡ್ ನ್ಯೂಸು. ಇವಾಗ ಯಾರು ಫೈನಲ್ ಇಯರ್ ಇದಾರಲ್ಲ, ಡಿ ಸಿ ಟಿ ಮುಗಿಸ್ಕೊಂಡು ಇಂಜಿನಿಯರಿಂಗ್ಗೆ ಲೆಟ್ರಲ್ ಎಂಟ್ರಿ ಅಡ್ಮಿಷನ್ ತೊಗೋಬೇಕನ್ನ ಮಾಡ್ಕೊಂಡಿದ್ರಲ್ಲ ಡಿ ಸಿ ಟಿ ಬರೋದು, ಅವ್ರಿಗೊಂದು ಗುಡ್ ನ್ಯೂಸು. ನೀವು ಡಿ ಸಿ ಟಿಯಲ್ಲಿ ಅಂದರೆ ಡಿಪ್ಲೊಮಾದಲ್ಲಿ ಯಾವುದೇ ಬ್ರ್ಯಾಂಚ್ ಆದರೂ ಪರವಾಗಿಲ್ಲ, ಇಂಜಿನಿಯರಿಂಗಲ್ಲಿ ನೀವು ಯಾವ್ದು ಬೇಕಾದರೂ ಬ್ರ್ಯಾಂಚು ತೊಗೋಬೋದಂತ ಆಪ್ಷನ್ ಇವಾಗ ಕೊಟ್ಟಿದ್ದಾರೆ. ಎ ಐ ಸಿ ಟಿಯಿಂದ ಅಪ್ಡೇಟ್ ಬಂದಿದೆ. ಓಕೆ, ಈಗೇನು ಇದರಲ್ಲಿ ಏನಿದೆ ಅಂದರೆ, 2022-23 ಶೈಕ್ಷಣಿಕ ಸಾಲಿನಲ್ಲಿ 3 ವರ್ಷ ಡಿಪ್ಲೊಮಾ ಯಾರು ಮುಗಿಸ್ಕೊಂಡು ವ್ಯಾಸ ಮಾಡಿ ಉತ್ತೀರ್ಣರಾಗಿ ಲ್ಯಾಟ್ರಲ್ ಆ್ಯಂಡ್ ಅಡ್ಮಿಷನ್ ತೊಗೋತಿರಲ್ಲ ಥರ್ಡ್ ಸೆಮಿಸ್ಟ್ರಿಗೆ ಅಥವಾ ಸೆಕೆಂಡ್ ಇಯರ್ಗೆ ಇಂಜಿನಿಯರಿಂಗ್ ನೇರವಾಗಿ, ಅವ್ರಿಗೆ ಯಾವುದೇ ಕೋರ್ಸ್ನು ಆಯ್ಕೆ ಮಾಡ್ಕೋಬೋದಂತ ಆಪ್ಷನ್ ಕೊಟ್ಟಿದ್ದಾರೆ. ಎ ಐ ಸಿ ಟಿಯಿಂದ ಅಪ್ಡೇಟ್ ಬಂದಿದೆ. ಓಕೆ, ಅದಕ್ಕೆ ಕೆಲವೊಂದು ರೂಲ್ಸ್ ಇದೆ, ಅಪ್ಡೇಟ್ ಮಾಡ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಂಪ್ಲೀಟು ಡಿ ಸಿ ಟಿದು ಯಾವಾಗ ಬರುತ್ತೆ ಎಲ್ಲ ಅಪ್ಡೇಟ್ ಮಾಡ್ತೀನಿ ಇನ್ನು 2-3 ಡೇಸಲ್ಲಿ. ಓಕೆ, ಈಗೇನಂದರೆ ಪ್ರೋಗ್ರಾಮು, ನೀವು 3 ಇಯರ್ ಆಗಬೇಕಂದ್ರೆ ನಿಮ್ಮದೇ 3 ಇಯರ್ ಡಿಪ್ಲೊಮಾದಲ್ಲಿ ಎಷ್ಟು 45% ಆಗಿರಬೇಕು ಕಂಪ್ಲೀಟ್ಲಿ. ಕಂಪ್ಲೀಟ್ಲಿ ನಿಮ್ಮ ಕಂಪಲ್ಸರಿ ನಿಮ್ಮದು 45% ಆಗಿರಬೇಕು ಡಿಪ್ಲೊಮಲ್ಲಿ. ಓಕೆ ಓಕೆ, ಆಮೇಲೆ 40% ಇನ್ ಕೇಸ್ ರಿಸರ್ವೇಷನ್ ಇತ್ತು ಅಂದರೆ 40% ಆಗಿರಬೇಕು. ರಿಸರ್ವೇಷನ್ ಇಲ್ಲ ಅಂದರೆ 45% ಕಂಪಲ್ಸರಿ ನಿಮ್ಮದು ಡಿಪ್ಲೊಮಾದಲ್ಲಿ ಅಗ್ರಿಯೇಟು ಆಗಿರ್ಬೋದು. ಪರ್ಸೆಂಟೇಜ್ ಕಂಪಲ್ಸರಿ ಆಗಿರ್ಬೇಕು ನಿಮ್ಗೆ. ಓಕೆ, ಬಿ ಎಸ್ ಸಿ ಕೂಡ ಸೇಮು, ಬಿ ಎಸ್ ಸಿ ಡಿಗ್ರಿ ಇತ್ತಲ್ಲ ಅದು ರಿಕಗ್ನೈಸ್ ನೀವು ಡೈರೆಕ್ಟ್ ಹೋಗ್ತಿರಲ್ಲ, ಅದು ಅಟ್ಲೀಸ್ಟ್ 45% ಆಗಿರಬೇಕು. ಓಕೆ, ನೆಕ್ಸ್ಟು ಅದೇ ರೀತಿ ಸೇಮು ಏನ್ಬೇಕು ನಿಮಗೆ ಕೊಡ್ತಾರೆ ನೆಕ್ಸ್ಟು. ಸೊ ಇದು ಅಪ್ಡೇಟು. ನಾನು ಡಿ ಸಿ ಟಿ ಬಂದ ತಕ್ಷಣ ನಿಮಗೆ ಎಲ್ಲ ಫುಲ್ ಡೀಟೇಲ್ ಆಗಿ ಅಪ್ಡೇಟ್ ಮಾಡ್ತೀನಿ ಡಿ ಸಿ ಟಿ ಬಂದ ತಕ್ಷಣ. ಇದೊಂದು ಗುಡ್ ನ್ಯೂಸು. ನೀವು ಯಾವುದಾದ್ರು ಇಲ್ಲಿ ಬ್ರ್ಯಾಂಚ್ ಇದ್ರೂ ಪರವಾಗಿಲ್ಲ, ಮೆಕ್ಯಾನಿಕಲ್ ಆದರೂ, ಇ ಸಿ ಸಿ ಎಸ್ ಆದರೂ, ಸಿ ಎಸ್ ಇದ್ರೂ ಅಲ್ಲಿ ಇ ಸಿ ತೊಗೋದು. ಬೇಕಂದರೆ ನಿಮ್ಗೆ ಯಾವ್ದು ಬೇಕಾದ್ರೆ ಬ್ರ್ಯಾಂಚ್ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಅಲ್ಲಿ ಅಲ್ಲಿ ಆಪ್ಷನ್ ಅಲ್ಲಿ ತೋರಿಸುತ್ತೆ. ಸೊ ಡೋಂಟ್ ವರಿ, ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ನಿಮಗೆ ಡಿ ಸಿ ಟಿ ಬಗ್ಗೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರೂ ಶೇರ್ ಮಾಡಿ, ಇದ್ರ ಬಗ್ಗೆ ಗೊತ್ತಿರೋ. ನಾನು ಇದ್ರ ಬಗ್ಗೆ ನಾನು ನೋಟಿಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.